ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ ಹದಿನಾರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಯಾವುದೆಂದರೆ ಸೇವೆಯು ದೂಷಿಸಲ್ಪಡದಂತೆ ಯಾವ ವಿಷಯದಲ್ಲಿಯೂ ನಿಂದೆಗೆ ಅವಕಾಶ ಕೊಡಬೇಡಿರಿ ಶುದ್ಧತೆಯಿಂದ ಜ್ಞಾನದಿಂದ ದೀರ್ಘಶಾಂತಿಯಿಂದ ದಯೆಯಿಂದ ಪವಿತ್ರಾತ್ಮನಿಂದ ಕಪಟವಿಲ್ಲದ ಪ್ರೀತಿಯಿಂದ ಕೂಡಿದವರಾಗಿರ್ರಿ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಕೊರಿಂತದವರಿಗೆ ಬರೆದ ಎರಡನೇ ಪತ್ರಿಕೆ ಆರನೇ ಅಧ್ಯಾಯ ಮೂರರಿಂದ ಆರು ವಚನಗಳು ಒಬ್ಬ ವ್ಯಕ್ತಿಯು ಎಷ್ಟು ಹೆಚ್ಚಾಗಿ ಪರಿಶುದ್ಧನಾಗಿರುತ್ತಾನೋ ಖಂಡಿತವಾಗಿಯೂ ಅವನು ಸೈತಾನನಿಗೆ ಗುರಿಯಾಗುತ್ತಾನೆ ಚುಕ್ಕಿಯುಳ್ಳ ಹಕ್ಕಿಗಳು ಬೇಟೆಗಾರನಿಗೆ ಇತರ ಹಕ್ಕಿಗಳಿಗಿಂತ ಹೆಚ್ಚು ಗುರಿಯಾಗಿರುತ್ತದೆ ಆದುದರಿಂದ ಯಾರೆಲ್ಲ ಕರ್ತನ ಮನೆಯ ಪಾತ್ರೆಯನ್ನು ಹೊರುತ್ತಾರೋ ವಿಶೇಷವಾಗಿ ಅವರು ದುಷ್ಟನ ಅಂದರೆ ಸೈತಾನನ ಅಗ್ನಿಯುಳ್ಳ ಬಾಣಗಳಿಗೆ ಗುರಿಯಾಗುತ್ತಾರೆ ಆದ್ದರಿಂದ ನಾವು ಈ ಲೋಕ ಶರೀರ ಮತ್ತು ಎದುರಾಳಿಗಳಿಗೆ ವಿರೋಧವಾಗಿ ಹೋರಾಡುವವರಾಗಿರಬೇಕು ಯಾರೆಲ್ಲ ಸರಿಯಾದ ಮನಸ್ಥಿತಿ ಹೃದಯದಲ್ಲಿ ಶುದ್ಧತೆ ಕರ್ತನ ಮಕ್ಕಳಾಗಿ ಅತ್ಯಾಸಕ್ತಿ ಉಳ್ಳವರಾಗಿರುತ್ತಾರೋ ಅವರು ತಮ್ಮ ನಿಲುವಂಗಿಗಳನ್ನು ಕಾದುಕೊಳ್ಳುವುದರಲ್ಲಿ ಎಚ್ಚರಿಕೆಯಾಗಿರುತ್ತಾರೆ ಅವರು ಎಚ್ಚರಿಕೆಯಾಗಿ ಇಲ್ಲದಿದ್ದರೆ ಖಂಡಿತವಾಗಿಯೂ ತಮ್ಮ ನಿಲುವಂಗಿಗಳನ್ನು ಅಪವಿತ್ರಗೊಳಿಸುತ್ತಾರೆ ಸೈತಾನನು ವಿಶೇಷವಾಗಿ ಅವರನ್ನು ಮುಟ್ಟಲು ಪ್ರಯತ್ನಿಸುತ್ತಾನೆ ನಮಗೆ ಗೊತ್ತಿರುವ ಹಾಗೆ ಅವನು ಎಲ್ಲೆಲ್ಲಿ ಮುಟ್ಟುತ್ತಾನೋ ಅಲ್ಲೆಲ್ಲ ಅಶುದ್ಧವಾಗುತ್ತದೆ ಯಾರನ್ನೆಲ್ಲ ದುಷ್ಟನ್ನು ಮುಟ್ಟುತ್ತಾನೋ ಅವನು ಸ್ವಲ್ಪ ಮಟ್ಟಿಗೆ ಗಾಯ ಹೊಂದುತ್ತಾನೆ ಮತ್ತು ಸೈತಾನನು ಅವನನ್ನು ಮುಟ್ಟುವ ಮೊದಲು ಅವನಲ್ಲಿ ಸ್ವಲ್ಪ ಮಟ್ಟಿಗೆ ಅಪರಾಧವಿರುತ್ತದೆ